ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ಪರಶುರಾಮ್. ದೇಶದಲ್ಲಿ ಕೊರೋನಾ ಎಂಬ ಭಯಾನಕ ರೋಗದ ವೈರಸ್ ಹರಡುತ್ತಿದ್ದು, ನಮ್ಮ ರಾಜ್ಯದ ಸರ್ಕಾರವು ಎಮರ್ಜೆನ್ಸಿ ಕೊರೋನಾ ಎಂಬ ಕಟ್ಟೆಚ್ಚರ ವಹಿಸಿದ್ದು, ಈ ಬಾಗಲಕೋಟೆ ಜಿಲ್ಲಾದ್ಯಂತ ವೈದ್ಯರ ತಂಡ ಕೊರೋನಾ ಸೋಂಕಿತರ ಪತ್ತೆ ಮಾಡುತ್ತಿರುವುದು. ಸರ್, ಇವತ್ತಿನ ದಿನ ದೇಶಾದ್ಯಂತ ಏನು ಕೊರೋನಾ ವೈರಸ್ ಬಗ್ಗೆ ಅವೇರ್ನೆಸ್ ನಡೀತಾ ಇದೆ ಮತ್ತು ಎಚ್ಚರಿಕೆ ನಡೀತಾ ಇದೆ, ತಾವು ಏನು ಕ್ರಮ ಕೈಗೊಂಡಿದ್ದೀರಿ ಸರ್ ಈ ತಾಲೂಕಿನಲ್ಲಿ? ತಾಲೂಕಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಲೋಕಾಪುರ ಏರಿಯಾ ಏನು ಬಾರ್ಡರ್ಸ್ ಇದೆ ಅಲ್ಲಿ ನಾವು ಚೆಕ್ ಪೋಸ್ಟ್ ಇಟ್ಟಿದ್ದೀವಿ. ಅಲ್ಲಿ ಮೆಡಿಕಲ್ ಆಫೀಸರ್ಗೆ, ಸ್ಟಾಫ್ ನರ್ಸ್ಗೆ ಎಲ್ರಿಗೂ ಒಂದು ಡ್ಯೂಟಿ ಹಾಕಿ ರುಟೀನ್ ಮಾಡ್ತಾ ಇದ್ದೀವಿ. ಒಂದು, ಎಲ್ಲಿ ವಿದೇಶದಿಂದ ಬಂದಿರ್ತಾರೆ ಅಥವಾ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಇದ್ದವ್ರಿಗೆ ನಾವು ಮನೆ ಮನೆಗೆ ಹೋಗಿ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಅವ್ರಿಗೆ ಏನಾರ ಸಿಂಪ್ಟಮ್ಸ್ ಇತ್ತು ಅಂತಂದರೆ ಅವ್ರಿಗೆ ಐಸೋಲೇಷನ್ ವಾರ್ಡ್ ಮಾಡಿದ್ದೀವಿ. ಐಸೋಲೇಷನ್ ವಾರ್ಡ್ ಮಾಡಿ ಅವ್ರನ್ನ ನಾವು ನಮ್ಮ ತಾಲೂಕು ಹಾಸ್ಪಿಟಲ್ದಲ್ಲಿ 5 ಬೆಡ್ಡಿಂದು ಐಸೋಲೇಷನ್ ವಾರ್ಡ್ ಮಾಡಿದ್ದೀವಿ. ಅಲ್ಲಿ ಅವ್ರನ್ನ ಇದನ್ನು ಮಾಡ್ತಾಯಿದ್ವಿ. ಅಲ್ಲಿ ಯಾರೂ ಬಂದಿಲ್ಲ, ಯಾವ ಸಿಂಪ್ಟಮ್ಸ್ ಕಂಡಿಲ್ಲ. ವಿದೌಟ್ ಸಿಂಪ್ಟಮ್ಸ್ ಇದ್ದಾರೆ, ಆದರೆ ಅವ್ರಿಗೆ ಏನು ಮಾಡಿದ್ದೀವಿ, ಮನೆಯಲ್ಲೇ ಕ್ವಾರಂಟೈನ್ ಮಾಡಿದ್ದೀವಿ. ಅಂದರೆ ಅವ್ರಿಗೆ ಕ್ವಾರಂಟೈನ್ ಅಂತಂದರೆ ಅವ್ರಿಗೆ ಎಲ್ಲೂ ಯಾವುದೇ ಥರದ್ದು ಇದಕ್ಕೆ ಹೋಗ್ತಾ ಇಲ್ಲ, ಹೋಗಬಾರ್ದು. 3 ವಾರ 14 ದಿವಸ ಮಾಡ್ದಂಗೆ ಅವ್ರನ್ನ ಮನೆಯಲ್ಲೇ ಐಸೋಲೇಷನ್ ಮಾಡಬೇಕು. ಅಂದರೆ ಅವರು 3 ಫೀಟ್ದಿಂದ ಅವ್ರ ಮನೆಯವರಾಗಲಿ ಯಾರೋ ಆಗಲಿ ಅವ್ರ ಹತ್ತಿರ ಹೋಗ್ಬಾರ್ದು, ಅವ್ರ ಹತ್ತಿರ ಕೂತು ಮಾತಾಡಬಾರ್ದು, ಅವ್ರ ಮನೆಯಲ್ಲಿ ಯಾರಿಗೂ ಟಚ್ ಆಗಲಾರ್ದಂಗೆ ನಾ ಹೇಳ್ತಾ ಇದ್ದೀವಿ. ಇನ್ನೊಂದು ಅಂತಂದರೆ ಏನು, 1 ರಿಂದ 14 ದಿವಸದಲ್ಲಿ ಅದು ತನ್ನ ಸೈನ್ಸು ಸಿಂಪ್ಟಮ್ಸು ತೋರಿಸ್ತೈತಿ. ಅದು ತೋರಿಸಿದೆ ಅಂತಂದ್ರೆ ಅಂಥವ್ರನ್ನ ನಾವು ಮೊದಲೇ ನಮ್ಮ ನಂಬರ್ ಕೊಟ್ಟಿರ್ತೀವಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನಾವು ಐಸೋಲೇಷನ್ ವಾರ್ಡಿಗೆ ಮಾಡುವಂಥ. ಈಗೇನು ಮಾಲಿಕರು ಭೇಟಿ ಕೊಟ್ಟಿದ್ದಾರೆ ಸರ್, ಇಲ್ಲಿ ಆ ವ್ಯಕ್ತಿ ಎಲ್ಲಿಂದ ಬಂದಿದ್ರು ಸರ್, ತಾವು ಭೇಟಿ ಕೊಟ್ಟಿದ್ದಾರೆ? ಸೌದಿಯಿಂದ ಬಂದಿದ್ದಾರೆ. ಆ ವ್ಯಕ್ತಿ ಹೆಸರು ಅದು ಏನು ಮೆನ್ಷನ್ ಮಾಡಲ್ಲ, ಯಾಕೆಂದರೆ ಅವರು ಏನೂ ಇಲ್ಲ ಈ ಸಿಂಪ್ಟಮ್ಸು. ಅವರು 7ನೇ ತಾರೀಕು ಬಂದಿದ್ದಾರೆ, 8ನೇ ತಾರೀಕು. ಇನ್ನೊಂದು 21ನೇ ತಾರೀಕಿಂತ ಅವ್ರನ್ನ ನಾವು ಐಸೋಲೇಷನ್ ಅವ್ರ ಮನೆಯಲ್ಲೇ ಇಟ್ಟಿದ್ದೀವಿ, ಅವ್ರು ಯಾವುದೇ ಥರದ ಹೊರಗಡೆ ಹೋಗ್ಬಾರ್ದು ಅಂತ. ಅದು ನೆಕ್ಸ್ಟು ಮಾಡಿ ಅದು 21ದಾದ್ಮೇಲೆ ಮತ್ತೊಮ್ಮೆ ಬಂದು ನಾವು ಭೇಟಿಯಾಗಿ ಅವ್ರಿಗೆ ಇಲ್ಲಿ ಸ್ಥಳೀಯ ವೈದ್ಯಾಧಿಕಾರಿಗಳು ಇದನ್ನು ಮಾಡಿಸ್ತಾರೆ, ನೋಡಿ ಅವ್ರನ್ನ ಮುಂದಿನ ವ್ಯವಸ್ಥೆ ಇದು ಮಾಡ್ತಾರೆ. ಸರ್, ಇದು ನಿಮ್ದೇನು ಮುಧೋಳ ತಾಲೂಕು, ಈಗ ಗಡಿಭಾಗ, ಇದು ಬೆಳಗಾವಿ ಮತ್ತು ಮಹಾರಾಷ್ಟ್ರದಿಂದ ಈ ಕಡೆ ಗಾಡಿ ವೆಹಿಕಲ್ ಬರುತ್ತೆ, ಇಲ್ಲಿ ಏನಾದರೂ ಚೆಕ್ ಪೋಸ್ಟ್ ಹಾಕು, ತಮ್ಮ ವೈದ್ಯಕೀಯ ಚಿಕಿತ್ಸೆ ಏನಾದರೂ ಇಲ್ಲಿ ಬರುವಂತ ವೈದ್ಯಕೀಯ ಚಿಕಿತ್ಸೆನ ಅಲ್ಲಿ ಇದರಲ್ಲಿ ಲೋಕಾಪುರ ಇದರಲ್ಲಿ ಇಟ್ಟಿದ್ದೀವಿ. ಬೆಳಗಾವಿ ಅಥವಾ ಹುಬ್ಳಿಯಿಂದ ಅಲ್ಲಿ ಬರ್ತಾ ಇದ್ದಾರೆ.